ನೋಡಿ, ದೇಶದ್ರೋಹಿ ಒಂದು ವಿಚಾರಗಳಲ್ಲಿ ಯಾರ್ಯಾದ್ರೂ ಕೂಡ ಈ ತರದ ಒಂದು ಸ್ಲೋಗನ್ಸ್ ಹಾಕಿದ್ದಾರೆ. ಅವ್ರ ವಿಷಯದಲ್ಲಿ ನಾನು ಅವತ್ತೇ ನಾನು ಸ್ಟೇಟ್ಮೆಂಟ್ ಮಾಡಿದ್ದೇನೆ, ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ. ಕಂಪಲ್ಸರಿ ಅದನ್ನ ಸಂಪೂರ್ಣವಾಗಿ ಅವ್ರನ್ನ ತನಿಖೆ ಮಾಡೋದಂದ್ರೆ ಬಂಧಿಸೋದಲ್ಲ, ತನಿಖೆ ಅಂತಂದ್ರೆ ಅದರ ಹಿನ್ನೆಲೆ ಏನು, ಉದ್ದೇಶ ಏನು. ಒಂದು ವೇಳೆ ಅದರಲ್ಲಿ ನಿಜವಾಗ್ಲೂ ಕೂಡ ಯಾರಾದರೂ ಕೂಡ ಈ ಏನು ನಮ್ಮ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವಂತ ವ್ಯಕ್ತಿಗಳೇ ಅವ್ರೇನಾದ್ರೂ ಆಗಿದ್ರ, ಇದನ್ನ ಕೂಡ ಯಾಕಂದ್ರೆ ಬಂಧಿಸೋದು ಇಂಪಾರ್ಟೆಂಟ್ ಅಲ್ಲ. ಅವ್ರು ಯಾರು ಕೂಗಾಡಿದ್ದಾರೆ, ಅವ್ರ ಹಿನ್ನೆಲೆ ಮತ್ತು ತನಿಖೆ ಮಾಡಿ ಯಾವ ಉದ್ದೇಶದಲ್ಲಿ ಅವರು ಅದನ್ನ ಕೂಗಿದ್ದಾರೆ ಆ ಸ್ಲೋಗನ್ಸ್ ಎಲ್ಲ ಕೂಡ. ಸೊ ಹಾಗಾಗಿ ಅದನ್ನ ತನಿಖೆ ಮಾಡಿ ಬಂಧಿಸಿ ಮತ್ತು ಆ ಬಂಧಿಸಿರೋ ವ್ಯಕ್ತಿಗಳ ಹಿನ್ನೆಲೆಯನ್ನು ಕೂಡ ಸಂಪೂರ್ಣವಾಗಿ ಮಾಧ್ಯಮಗಳ ಮೂಲಕ ಜನರಿಗೆ ಬಿಡುಗಡೆ ಮಾಡಿದ್ರೆ ಅವಾಗ ಎಲ್ಲರಿಗೂ ಒಂದು ಭಯ ಅನ್ನೋದು ಬರುತ್ತೆ. ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ಜನರ ಮೂಡ್ ಆಗಿದೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿರುವಂತದ್ದು. ಜೊತೆಗೆ ನಾನು ನೀವು ಇವಾಗ ಏನು ಪ್ರಶ್ನೆ ಕೇಳ್ತಾ ಇರೋದು, ಇದಕ್ಕೆ ಆಲ್ರೆಡಿ ನಾನು ಆತ್ಮಸಾಕ್ಷಿಗೆ ಮತ ಚಲಾಯಿಸಿದ್ದೆ ಅಂತ ಹೇಳಿದ್ದೀನಿ. ರೋಮರ್ಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ನನ್ನ ಆತ್ಮಸಾಕ್ಷಿಗೆ ಮತ ಚಲಾಯಿಸಿದ್ದೀನಿ ಅಂತ ಹೇಳಿದ್ದೇನೆ. ಅಲ್ಲಿಗೆ ಅದು ಜನಾರ್ದನ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಆತ್ಮ ಅಂದ್ರೆ 5 ವರ್ಷಗಳ ಕಾಲ ನಮ್ಮ ಕ್ಷೇತ್ರಕ್ಕೆ ಅನುದಾನ ಅರ್ದು ಬರ್ಲಿ ಅಂತ. ಆಗತ್ತಲ್ಲ ಅನುದಾನ, ನಾನು ನಿಮಗೆ ಅನಿಷ್ಟಾಗಿ ಹೇಳ್ತಾ ಇದ್ದೀನಿ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಅಂಜನಾದ್ರಿ ಬಗ್ಗೆ ಹೋಗಿ ನಾನು ಅವರಲ್ಲಿ ಕೇಳಿರುವಂತದ್ದು, ರಾಜ್ಯಸಭಾ ಚುನಾವಣೆಗೆ ಸಂಬಂಧ ಇಲ್ಲದೇ ಇರುವಂತ ಸಂದರ್ಭದಲ್ಲಿ ರಾಜ್ಯಸಭಾ ಚುನಾವಣೆ ಕೂಡ ತಲೆಯಲ್ಲಿಲ್ಲ. ಆ ಸಮಯದಲ್ಲಿ ನಾನು ಶಾಸಕ ಆದ ತಕ್ಷಣ ಹೋಗಿ 500 ಕೋಟಿ ಪ್ರಪೋಸಲ್ ನಾವು ಕೊಟ್ಟೆ. ಅದರಲ್ಲಿ ಅವರು ಜನಾರ್ದನ್ ನಾನು 100 ಕೋಟಿ ಎವ್ರಿ ಇಯರ್ ನಾನು ಬಿಡುಗಡೆ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಇವಾಗ ಇದು ಈ 100 ಕೋಟಿಗೆ ನಿಲ್ತಾ ಇಲ್ಲ. ಇವಾಗ ನಾನು ಈ 100 ಕೋಟಿ ಬಳಸಿದ ತಕ್ಷಣ ಬರೋ ವರ್ಷ ಮತ್ತೆ 100 ಕೋಟಿ, 5 ವರ್ಷಕ್ಕೆ 500 ಕೋಟಿ ಅಮೌಂಟ್ ಕೊಡ್ತೀವಿ ಅಂತ ಅವ್ರು ಹೇಳಿರುವಂತದ್ದು. ಸೊ ಹಾಗಾಗಿ ಅವರು ಈ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟು ಇನ್ನೊಂದಕ್ಕೆ ನನಗೆ ಡೆವಲಪ್ಮೆಂಟ್ ಕೊಡ್ಬೇಕಂತಲ್ಲ, ಗಂಗಾವತಿ ನಗರ ಇದಕ್ಕೆ ಸಂಬಂಧಪಟ್ಟು 500 ಕೋಟಿ ಅಮೌಂಟ್ ಅಲ್ಲಿ ಮುನ್ಸಿಪಲ್ ಕಮಿಷನರ್ ಡಿ ಸಿ ಮೂಲಕ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಪ್ರಪೋಸಲ್ ಹೋಗಿ ಇವಾಗ ಅದು ಡೆಲ್ಲಿ ಕಳಿಸ್ತಾ ಇದ್ದಾರೆ, ನಿನ್ನೆ ರೀಚ್ ಆಯ್ತು. ಮತ್ತೆ ಪ್ರವಾಸೋದ್ಯಮ ಇಲಾಖೆಯಿಂದ 1350 ಕೋಟಿ ಅಮೌಂಟ್ಗೆ ಪ್ರಪೋಸಲ್ಸ್ ರೆಡಿ ಮಾಡಿದೆ. ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ, ಪ್ರವಾಸೋದ್ಯಮ ಮಂತ್ರಿಗಳ ಮೂಲಕ ಕೇಂದ್ರಕ್ಕೆ ಮತ್ತೆ ಅದು ಹೋಗ್ತಾ ಇದೆ ಪ್ರಪೋಸಲ್. ಸೊ ಅದು ಒಂದು ಕಡೆ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಕಡೆಯಿಂದ ಕೂಡ ಈಗಾಗಲೇ ಇವಾಗ ಗಂಗಾವತಿ ನಗರಕ್ಕೆ ನಗರದ ಅನ್ನೋದು 41 ಕೋಟಿ ಅಮೌಂಟ್ ಇತ್ತು, ಅದೆಲ್ಲ ಕೋರ್ಟ್ಗೆ ಹೋಗಿ ಕಾಂಟ್ರಾಕ್ಟರ್ಸ್ ಸ್ಟೇ ಆಗಿತ್ತು. ನಾನು ಕಾಂಟ್ರಾಕ್ಟರ್ಸ್ ಎಲ್ಲ ಕರೆದು ರಿಕ್ವೆಸ್ಟ್ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ನಿಲ್ಲಿಸೋ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಇನ್ನು ಮುಂದೆ ನಿಮಗೆ ಅನ್ಯಾಯ ಆಗಿಲ್ಲದಂಗೆ ನಾನು ನೋಡ್ಕೊಂತೀನಿ ಅಂತೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದ ತಕ್ಷಣ ಎಲ್ಲರೂ ಹೋಗಿ ಸ್ಟೇನ ವಿತ್ರ ಮಾಡ್ಕೊಂಡಿದ್ದಾರೆ. ಸ್ಟೇ ವಿತ್ರ ಮಾಡ್ಕೊಂಡ್ಬಿಟ್ಟು ಇವಾಗ 41 ಕೋಟಿ ಕೆಲಸ ಸಿಟಿಯಲ್ಲಿ ಇವಾಗ ಪ್ರಾರಂಭ ಆಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.